ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ವಿಶ್ವವ್ಯಾಪ್ತನಾದ ವೆಂಕಟೇಶ್ವರನಿಗೆ ವೈಭವೋತ್ಸವ, ನ್ಯೂಜೆರ್ಸಿಯಲ್ಲಿ ಭಗವಂತನನ್ನು ಸೇವಿಸಿಕೊಂಡ ಭಕ್ತ ಜನರು. ತಿರುಪತಿಯ ಕಪಿಲೇಶ್ವರನಿಗೆ ಲಕ್ಷ ಬಿಲ್ವಾರ್ಚನೆ, ವೀಕ್ಷಿಸಿ ಕಣ್ತುಂಬಿಕೊಂಡ ಭಕ್ತರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಡೆದ ಕನಕದಾಸರ ಜಯಂತಿ ಉತ್ಸವ, ಅಶೇಷವಾಗಿ ಪಾಲ್ಗೊಂಡ ಭಕ್ತವೃಂದಗಳು. ಕಲಿಯುಗ ವೈಕುಂಠವಾದ ತಿರುಮಲ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಶ್ರೀ ವೆಂಕಟೇಶ್ವರನನ್ನು ದರ್ಶಿಸಿಕೊಳ್ಳಲು ನಿತ್ಯವೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ವಿಶ್ವವ್ಯಾಪ್ತನಾದ ಶ್ರೀನಿವಾಸನನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವ ಅಸಂಖ್ಯಾತ ಭಕ್ತರು ತಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ದರ್ಶಿಸಿಕೊಳ್ಳುವ ಇಚ್ಛೆಯನ್ನು ಪೂರೈಸುವ ಸಲುವಾಗಿ ತಿರುಮಲ ತಿರುಪತಿ ದೇವಸ್ಥಾನವು ವೆಂಕಟರಮಣನಿಗೆ ದೇಶದ ವಿವಿಧ ಪ್ರದೇಶಗಳಲ್ಲಿ ವೈಭವೋತ್ಸವಗಳನ್ನು ನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಮೊದಲನೆಯ ಬಾರಿ ಶ್ರೀ ಗುರುವಾಯೂರ್ ಅಪ್ಪನ್ ಟೆಂಪಲ್ ಮಾರ್ಗನ್ವಿಲ್ಲೆ ನ್ಯೂಜೆರ್ಸಿಯಲ್ಲಿ ವೈಭವೋತ್ಸವಗಳನ್ನು ನಿರ್ವಹಿಸಲಾಗುತ್ತಿದೆ. ಈ ತಿಂಗಳು 19 ಮತ್ತು 20 ತಾರೀಕುಗಳಲ್ಲಿ ನಡೆಯಲಿರುವ ಈ ಉತ್ಸವಗಳಲ್ಲಿ ಸುಪ್ರಭಾತ ಸೇವೆಯಿಂದ ತೊಡಗಿ ತಿರುಮಲೆಯ ಶ್ರೀನಿವಾಸನಿಗೆ ನಡೆಯುವ ಎಲ್ಲ ಸೇವೆಗಳನ್ನು ನೆರವೇರಿಸುತ್ತಾರೆ. ಭಕ್ತರು ಈ ವೈಭವೋತ್ಸವಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಟಿಟಿಡಿ ಬಯಸುತ್ತಿದೆ. ಶ್ರೀಹರಿಯ ಪಟ್ಟದ ರಾಣಿ ಮಹಾಲಕ್ಷ್ಮಿಯು ಪದ್ಮಾವತಿ ಎಂಬ ಹೆಸರಿನಿಂದ ನೆಲೆಗೊಂಡ ದಿವ್ಯಕ್ಷೇತ್ರ ತಿರುಪತಿಯ ಸಮೀಪದ ತಿರುಚಾನೂರು. ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದಂದು ಇಲ್ಲಿನ ಉದ್ಯಾನವನದಲ್ಲಿ ರಮಣೀಯವಾಗಿ ಮಂಗಳಾಭಿಷೇಕವನ್ನು ನಿರ್ವಹಿಸುತ್ತಾರೆ. ನಿನ್ನೆ ನಡೆದ ಇಲ್ಲಿನ ಅಭಿಷೇಕದ ಸೊಗಸ್ಸನ್ನು ವೀಕ್ಷಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ತಿರುಪತಿಯ ಕಪಿಲತೀರ್ಥದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಹೋಮ ಮಹೋತ್ಸವವು ನಡೆಯುತ್ತಿದೆ. ಇದರ ಅಂಗವಾಗಿ 11 ದಿನಗಳ ಕಾಲ ನಡೆಯುತ್ತಿರುವ ರುದ್ರಯಾಗವು ಪೂಜೆ, ರುದ್ರಜಪ, ಹೋಮ, ಲಘುಪೂರ್ಣಾಹುತಿ, ನಿವೇದನೆ ಹಾಗೂ ಮಂಗಳಾರತಿಗಳೊಡನೆ ಅತ್ಯಂತ ವೈಭವವಾಗಿ ಆಚರಿಸಲಾಗುತ್ತಿದೆ. ಈ ಯಾಗದಲ್ಲಿ ಇಂದು 2 ದಿನವಾಗಿದೆ. ಈ ಪ್ರಯುಕ್ತ ಕಪಿಲೇಶ್ವರನಿಗೆ ಲಕ್ಷ ಬಿಲ್ವಾರ್ಚನೆಯನ್ನು ವೇದ ಮಂತ್ರೋಚ್ಚಾರಣೆಗಳ ನಡುವೆ ಪಂಡಿತರು ಶೈವಾಗಮೋಕ್ತವಾಗಿ ನಿರ್ವಹಿಸಿದರು. ಲೋಕಹಿತಕ್ಕಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಭಕ್ತರು ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸುವ ಕಪಿಲೇಶ್ವರನನ್ನು ದರ್ಶಿಸಿ ಧನ್ಯರಾಗುತ್ತಿದ್ದಾರೆ. Thank you.
ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ಮಾಡಬೀದಿಗಳಲ್ಲಿ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗೋದಾದೇವಿಗೆ ತಿರುಚ್ಚಿ ವಾಹನ ಸೇವೆ ನಿರ್ವಹಿಸಲಾಯಿತು. ಶ್ರೀಕೃಷ್ಣನನ್ನೇ ತನ್ನ ಪತಿಯಾಗಿ ಪಡೆದ ಆಂಡಾಳ್ ಅಮ್ಮನವರನ್ನು ಸುಂದರವಾಗಿ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಿದರು. ಭಕ್ತರು ವಿಶೇಷವಾಗಿ ಪಾಲ್ಗೊಂಡರು. ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿಯ ಶುಭ ಸಂದರ್ಭದಲ್ಲಿ ಉಡುಪಿಯ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಯಿತು. ಭಕ್ತ ಕನಕದಾಸರು 529ನೆಯ ಜಯಂತಿಯ ಪ್ರಯುಕ್ತ ಉಡುಪಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದರ ಅಂಗವಾಗಿ ಪುರಬೀದಿಗಳಲ್ಲಿ ಸದ್ಭಾವನಾ ಜ್ಯೋತಿ ರಥಯಾತ್ರೆ, ಶೋಭಾಯಾತ್ರೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ಭಕ್ತರು ಈ ಯಾತ್ರೆಯಲ್ಲಿ ಪಾಲ್ಗೊಂಡರು. ಪ್ರಸ್ತುತ ಪರ್ಯಾಯ ಪೀಠಸ್ಥರಾದ ಪೇಜಾವರ ಮಠ ಹಿರಿಯ ಪೀಠಾಧಿಪತಿಗಳಾದ ಶ್ರೀ ವಿಶ್ವೇಶತೀರ್ಥರು ಮತ್ತು ಕಿರಿಯ ಪೀಠಾಧಿಪತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ಕನಕದಾಸರಿಗೆ ನಮನಗಳನ್ನು ಸಲ್ಲಿಸಲಾಗಿದೆ. ಉಡುಪಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಜನವರಿ 2017ರಲ್ಲಿ ಶ್ರೀ ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವ ಕಾರ್ಯಕ್ರಮವೂ ನಡೆಯಲಿದೆ. ಈ ಸಂದರ್ಭದಲ್ಲಿ ಟಿಟಿಡಿ ಧರ್ಮಕರ್ತರ ಮಂಡಳಿಯ ಸದಸ್ಯರಾದ ಶ್ರೀ ಡಿಪಿ ಅನಂತ್ ಅವರು ಡೆಲ್ಲಿಗೆ ತಲುಪಿ ಭಾರತ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಶ್ರೀನಿವಾಸನ ಪ್ರಸಾದ ರೂಪವಾದ ಡೈರಿ ಹಾಗೂ ಕ್ಯಾಲೆಂಡರ್ಗಳನ್ನು ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಒಂದು ಪುಟ್ಟ ವಿರಾಮ. ಶ್ರೀ ವೆಂಕಟೇಶ್ವರ ವೇದ ಪರಿರಕ್ಷಣಾ ಟ್ರಸ್ಟ್. ಸರ್ವ ಕಾಲಗಳು ಕಾಲದ ಆಧಾರ ಮೇಲೆ ನಡೆಯುವ ಧರ್ಮಗಳು, ಧರ್ಮಾಧಾರಿತವಾದ ಜೀವನವು, ಇವೆಲ್ಲವೂ ವೇದಗಳನ್ನು ಅನುಸರಿಸಿಯೇ ನಡೆಯುತ್ತಿದೆ. ಸನಾತನ ಧರ್ಮಕ್ಕೆ ಮೂಲವಾದ ನಮ್ಮ ವೈದಿಕ ಸಂಪ್ರದಾಯವನ್ನು ರಕ್ಷಿಸಿ ಎಲ್ಲೆಡೆ ಬೆಳಗುವ ಉತ್ತಮವಾದ ಗುರಿಯೊಂದಿಗೆ ಮುನ್ನೋಗುತ್ತಿರುವುದೇ ಶ್ರೀ ವೆಂಕಟೇಶ್ವರ ವೇದ ಪರಿರಕ್ಷಣಾ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಅನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಈಗ ತಿರುಮಲೆಯ ಶ್ರೀನಿವಾಸನ ದರ್ಶನಕ್ಕೆ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ನೋಡೋಣ. 19 ನವೆಂಬರ್ ಶನಿವಾರ ಲಭ್ಯವಿಲ್ಲ. 20 ನವೆಂಬರ್ ಭಾನುವಾರ 1051. 21 ನವೆಂಬರ್ ಸೋಮವಾರ 8865. 22 ನವೆಂಬರ್ ಮಂಗಳವಾರ 10920. 23 ನವೆಂಬರ್ ಬುಧವಾರ 11172. 24 ನವೆಂಬರ್ ಗುರುವಾರ 8406. 25 ನವೆಂಬರ್ ಶುಕ್ರವಾರ 5586. 26 ನವೆಂಬರ್ ಶನಿವಾರ 1561. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಗ್ರಾಮದಲ್ಲಿ ಪ್ರಾಚೀನ ಶ್ರೀ ವರಪ್ರದ ವರದರಾಜಸ್ವಾಮಿ ಸನ್ನಿಧಿಯಲ್ಲಿ ರಾಮಾನುಜರ ಜನ್ಮ ಸಹಸ್ರಮಾನೋತ್ಸವದ ಅಂಗವಾಗಿ ಶ್ರೀ ಸಂಪತ್ ಕುಮಾರಸ್ವಾಮಿ ಕಲ್ಯಾಣೋತ್ಸವವು ನಯನಾನಂದಕರವಾಗಿ ನಡೆಯಿತು. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ತೊಟ್ಟಿಲು ಸೇವೆಯನ್ನು ನಿರ್ವಹಿಸಿದರು. ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಪತ್ ಕುಮಾರನ ಚಲುವ ಮೂರ್ತಿಯನ್ನು ಕಣ್ತುಂಬಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ನಡೆದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ. ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಗಣಪತಿಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಭಕ್ತರು ಬೆಲ್ಲದಲ್ಲಿ ದೀಪಗಳನ್ನು ಬೆಳಗಿ ತಮ್ಮ ಹರಕೆಗಳನ್ನು ಸಲ್ಲಿಸಿಕೊಂಡರು. ಚಿಂತಾಮಣಿ ನಗರದಲ್ಲಿ ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿಯ ಪ್ರಯುಕ್ತ ವಿಶೇಷವಾಗಿ ಪಲ್ಲಕ್ಕಿಯಲ್ಲಿ ಕನಕದಾಸರ ಭಾವಚಿತ್ರವನ್ನು ಇರಿಸಿ ಮೆರವಣಿಗೆಯನ್ನು ಮಾಡಿದರು. ಅತ್ಯಂತ ವೈಭವದಿಂದ ನಡೆದ ಈ ಮೆರವಣಿಗೆಯಲ್ಲಿ ಹಲವು ಸಿಂಗರಿಸಿದ ಶಕಟಗಳು
ಹಾಗೂ ಕಲಶಗಳನ್ನು ಹೊತ್ತು ಬರುವ ಮಹಿಳೆಯರು ಭಾಗವಹಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕನಕದಾಸರ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಕನಕದಾಸರ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮಾಡಿದರು. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ತಂಡಗಳು ಪಾಲ್ಗೊಂಡು ದಾಸರ ಪದಗಳಿಗೆ ಕುಣಿದಾಡಿದರು. ಹುಬ್ಬಳ್ಳಿಯ ನವನಗರದ ಈಶ್ವರ ದೇವಾಲಯದಲ್ಲಿ ವಿಶ್ವಮಧ್ವ ಮಹಾಪರಿಷತ್ ವತಿಯಿಂದ ಅಖಂಡ ಭಾಗವತ ಪ್ರವಚನ ಕಾರ್ಯಕ್ರಮ ಜರುಗಿತು. ಕಾರ್ತಿಕ ಮಾಸದ ಪ್ರಯುಕ್ತ ಪಂಡಿತ ಶ್ರೀ ಪ್ರದ್ಯುಮ್ನಾಚಾರ್ಯ ಜೋಶಿ ಇವರು ಭಾಗವತ ಪ್ರವಚನ ನಡೆಸಿಕೊಟ್ಟರು. ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾಗವತ ಶ್ರವಣ ಮಾಡಿ ಪುಣ್ಯ ಭಾಜನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಒಂದು ಪುಟ್ಟ ವಿರಾಮ. ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮಕ್ಕಳು ಭಗವಂತನ ಪ್ರತಿರೂಪಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅನಾಥ ಮಕ್ಕಳನ್ನು ತನ್ನ ಮಡಿಲಿನಲ್ಲಿ ಅಪ್ಪಿಕೊಂಡು ಆಧರಿಸಿ ಅವರಿಗೆ ವಿದ್ಯಾಬುದ್ಧಿಗಳನ್ನು ಟಿಟಿಡಿ ನೀಡುತ್ತಿದೆ. ಮಾನವತೆ ಎಂಬ ಮಹತ್ತರವಾದ ಆಸೆಯಿಂದ ಅನಾಥ ಮಕ್ಕಳಿಗಾಗಿ ಟಿಟಿಡಿ ನಡೆಸುತ್ತಿರುವ ಟ್ರಸ್ಟ್ ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಅನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ಚಿತ್ತೂರು ನಗರದ ಮುರುಕಂಬಟ್ಟು ಗ್ರಾಮದಲ್ಲಿ ನೆಲೆಸಿರುವ ಶ್ರೀವರಸಿದ್ಧಿ ವಿನಾಯಕ ಸ್ವಾಮಿಯ ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ವಿಘ್ನೇಶ್ವರನಿಗೆ ಹಾಲು, ಮೊಸರು, ಫಲರಸಗಳು, ಅರಿಶಿನ, ಚಂದನ ಮುಂತಾದ ದ್ರವ್ಯಗಳಿಂದ ಅಭಿಷೇಕ ನಿರ್ವಹಿಸಲಾಯಿತು. ನಂತರ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ನೈವೇದ್ಯಗಳನ್ನು ಸಮರ್ಪಿಸಿ ಅಷ್ಟೋತ್ತರ ನಾಮಗಳಿಂದ ಅರ್ಚಿಸಿ ಪಂಚಾರತಿಗಳನ್ನು ಸಮರ್ಪಿಸಿದರು. ಭಕ್ತರು ಗಣಪನ ದರ್ಶನ ಪಡೆದು ಧನ್ಯರಾದರು. ಜಿಲ್ಲೆಯ ಶ್ರೀ ಕಾಳಹಸ್ತಿಯ ಸಮೀಪದಲ್ಲಿರುವ ಪೆದ್ದ ಕನ್ನೇಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ದುರ್ಗಾಂಬಿಕಾ ಸಮೇತ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಈಶ್ವರನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪುಷ್ಪಮಾಲೆಗಳಿಂದ ವಿಶೇಷವಾಗಿ ಅಲಂಕರಿಸಿದರು. ನಂತರ ನಾಗಾಭರಣಗಳನ್ನು ತೊಡಿಸಿ ಮಂಗಳಾರತಿಗಳನ್ನು ಸಮರ್ಪಿಸಿದರು. ಈ ಸ್ವಾಮಿಯ ದರ್ಶನದಿಂದ ವಿದ್ಯೆ ಹಾಗೂ ಸಮಸ್ತ ಮಂಗಳವೂ ಒದಗುತ್ತದೆ ಎಂದು ಭಕ್ತರ ನಂಬಿಕೆ. ಆದ್ದರಿಂದ ಅಗಸ್ತ್ಯೇಶ್ವರನನ್ನು ನಿತ್ಯವೂ ಭಕ್ತರು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಹೈದರಾಬಾದಿನ ಚಂಪಾಪೇಟೆಯಲ್ಲಿ ಪ್ರಾತಃಸ್ಮರಣೀಯರಾದ ಸತ್ಯಪ್ರಮೋದ ತೀರ್ಥರ 20ನೆಯ ಪಾದುಕಾ ಸಮಾರಾಧನಾ ಮಹೋತ್ಸವ ನಡೆದಿದೆ. ಮಹೋತ್ಸವ
ತಮಿಳುನಾಡು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಕುರಿತು ಒಂದು ಸಂಕ್ಷಿಪ್ತ ನೋಟ. ನಾಮಕ್ಕಲ್ ಜಿಲ್ಲೆಯ ಮೋಹನೂರು ಕಾಲೋನಿಯಲ್ಲಿರುವ ಚಿತ್ರಮಲೈ ಶಿವಾಲಯದಲ್ಲಿ ಪರಮೇಶ್ವರನಿಗೆ ಅದ್ದೂರಿಯ ಅಭಿಷೇಕವೂ ನಡೆಯಿತು. ಈಶ್ವರನಿಗೆ 12 ಬಗೆಯಾದ ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಅನ್ನಾಭಿಷೇಕವನ್ನು ನೆರವೇರಿಸಿ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ನೈವೇದ್ಯಗಳನ್ನು ಸಮರ್ಪಿಸಿದರು. ಈ ಸೇವೆಗಳಲ್ಲಿ ಪಾಲ್ಗೊಂಡ ಭಕ್ತರು ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾದರು. ತಿರುತ್ತಣಿ ತಾಲೂಕಿನ ರಾಮಾಪುರದಲ್ಲಿ ನೆಲೆಗೊಂಡಿರುವ ಶ್ರೀ ದಶರೂಪ ಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯದಲ್ಲಿ ತಮಿಳು ಐಪಸಿ ಮಾಸದ ಶುಭ ಸಂದರ್ಭದಲ್ಲಿ ವಿಶೇಷ ಉತ್ಸವ ನಡೆಸಲಾಯಿತು. ಇದರ ಅಂಗವಾಗಿ ಆಲಯ ಪ್ರಧಾನ ಮಂಟಪದಲ್ಲಿ 11 ಕಲಶಗಳನ್ನು ಕೂಡಿಸಿ ಶ್ರೀ ಚಕ್ರತ್ತಾಳ್ವಾರನ್ನು ಪ್ರತಿಷ್ಠೆ ಮಾಡಿ ಹಾಲು, ಮೊಸರು, ಗಂಧ ಮುಂತಾದ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಕಲಶಗಳೊಂದಿಗೆ ಆಲಯ ಪ್ರದಕ್ಷಿಣೆ ಮಾಡಿ ಚಕ್ರತಾಳ್ವಾರನ್ನು ತುಳಸಿ ದಳಗಳಿಂದ ಅರ್ಚಿಸಿದರು. ಈ ಪ್ರಯುಕ್ತ ವಿಶೇಷ ಸುದರ್ಶನ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತರು ಕೃತಾರ್ಥರಾದರು. ಕಲೆಗಳು ಮಾನವನಿಗೆ ಸಂತೋಷದ ಸಾಧನಗಳಷ್ಟೇ ಅಲ್ಲದೆ ಮುಕ್ತಿಯ ಮಾರ್ಗವೂ ಆಗಿವೆ. ಕಲೆಗಳ ಮೂಲಕ ಭಗವಂತನನ್ನು ಸುಲಭವಾಗಿ ಆರಾಧಿಸಿ ಮೆಚ್ಚಿಸಬಹುದು. ಅದರಂತೆ ಪ್ರತಿನಿತ್ಯ ವಿವಿಧ ಪ್ರಾಂತದ ಸುಪ್ರಸಿದ್ಧ ಕಲಾವಿದರು ತಮ್ಮ ಕಲಾ ನೈಪುಣ್ಯದಿಂದ ಪರಮಾತ್ಮನನ್ನು ಆರಾಧಿಸುತ್ತಿದ್ದಾರೆ. ಈ ಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ. ಹೈದರಾಬಾದ್ನಲ್ಲಿ ನಡೆದ ಸೌತ್ ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ ರವರ 58ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಟಿಎಂ ಕೃಷ್ಣನ್ ಇವರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕನಕದಾಸರ ಜಯಂತಿಯ ಪ್ರಯುಕ್ತ ಮಾದಮಂಗಳ ನಾರಾಯಣ ಸ್ವಾಮಿರವರಿಂದ ಕನಕದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ನಾಳೆ ಬೆಳಗ್ಗೆ 10 ಗಂಟೆಗೆ ಭೇಟಿಯಾಗೋಣ. ಓಂ ನಮೋ ವೆಂಕಟೇಶಾಯ.